ನಿಂಗೆ ಆಗ್ಯದಮ್ಮ? ಚಲೋ ಆಗ್ಯದ? ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದನಿ ವ್ಲಾಗ್. ಸೊ ಇವತ್ತು ಮೂವಿ ಪ್ಲ್ಯಾನಿಂಗ್ ಅದ ನೋಡ್ರಿ, ಮೂವಿಗೆ ನಡೆದೀವಿ. ಈಗ ನನಗೆ ಗೊತ್ತಿರಲಿಲ್ಲ, ಆ್ಯಕ್ಚುಲಿ ನಂಗೆ ಹೇಳಾರ್ದೆ ಬುಕ್ ಮಾಡ್ಯಾರ. ಯಾವ ಮೂವಿಗಂದ್ರೆ ಕಲ್ಕಿ ಮೂವಿಗೆ. ಶಶಿ ಮಮ್ಮಿನೂ ಹೊಂಡ್ರ ಎಲ್ಲರೂ ಸೇರಿ ಬುಕ್ ಮಾಡ್ಯಾರ. ಸೊ ಎಲ್ಲರೂ ರೆಡಿ ಆಗ್ಯಾರ, ನಾವು ಒಬ್ಬನೇ ಉಳಿದಿದ್ದೆ, ನಾನು ರೆಡಿ ಆಗೀನಿ. ಈಗ ಆಯ್ತು, ಹೊರಡದೇ ಅದ ಈಗ ಮನೆಯಿಂದ. ಒಂದು ಹಾಫ್ ಆನ್ ಅವರ್ನೇ ಮೂವಿ ಸ್ಟಾರ್ಟ್ ಆಗ್ತದ, ಇನ್ನೂ ಮನೆಗೆ ಇದ್ದೀವಿ. ಇನ್ನು ಅವ್ರು ಬಂದಿಲ್ಲ, ಬಂದ್ಮೇಲೆ ಹೆಂಗೆ ಹೋಗ್ತೀವೋ, ಎಷ್ಟು ಗಡಬಡ ಆಗ್ತದೋ ಗೊತ್ತಿಲ್ಲ. ಬಂದು ಸುಸ್ಲ ಮಾಡಿದ್ದ, ಸುಸ್ಲ ತಿಂದೀವಿ. ಬರೋದ್ರಾಗೆ ಮಮ್ಮಿ ಕಸ ಅದೆಲ್ಲ ಹೊಡೆದು ದೇವ್ರ ಪೂಜೆ ಅದೆಲ್ಲ ಮುಗಿಸಿದ್ಲು, ದೇವ್ರ ಪೂಜೆ ಮಾಡ್ಲಾಗತ್ತಿದ್ಲು. ಸೊ ದೇವ್ರ ಪೂಜೆ ಆಯಿತು, ನಂದು ಸ್ನಾನ ಆಯಿತು, ನಾಷ್ಟ ಆಯಿತು, ರೆಡಿ ಆಗಿದ್ದು ಆಯಿತು. ಚಲೋ ಹೊರಡೋಣ್ರಿ, ಹಂಗೆ ಏನೇನಾಗ್ತದ ಅಂಥೇಳಿ. ಆಮೇಲೆ ನಿಮಗೆ ನೀವೇ ನೋಡು ಅಂತ್ರಿ, ಹೇಳಲ್ಲ, ನೀವೇ ನೋಡು ಅಂತ್ರಿ. ಹೌದಮ್ಮ, ಅದೇ ನೆನ್ ಬಂದ ಅಮ್ಮಗೆ ಅದಕ್ಕೆ ನೆನ್ಸಿದಿ. ಹ್ಮ್, ಅದಕ್ಕೆ ನೆನ್ ಬಂದಿತ್ತು. ಸುಜಿತಾ, ಮತ್ತೆ ನೀವು ಬೆದರ್ಸಿ ಬೆದರ್ಸಿ ಉಣಿಸ್ತೀಯ, ಅದು ತಿನ್ನೋದಪ್ಪರ ರಾಯಲ್ ಮಾಡ್ನೇ ಸಿಕ್ತದ, ಮಂಜುನಾಥ್ ಮಾಡ್ನೇ ಸಿಕ್ತದ. ಚಲೋ ಆತು, ಪೂರ ದಪ್ಪಂದಲ್ಲ ಮಸ್ತಾತು. ಎರಡರದಾಗ ಇಟ್ಟಿತ್ತು, ಒಣಕಸದವ್ರು ಬಂದಿಲ್ಲ, ಹಸಿ ಕಸದವ್ರು ಬಂದಿಲ್ಲ, ಹಸಿ ಕಸದವ್ರು ಬಂದಿದ್ರು. ನಿನ್ನೆ ಬರ್ತೀನ್ರಿಪ್ಪ ನಾನು ಅಂದೇವ. ಮನೆ ಮಾಡದಲ್ಲ, ಟೈಮ್ ಆಗ್ಯದ, 12 ಗಂಟೆ ಆಗ್ಯದ. ಇನ್ನೊಂದು 10 ನಿಮಿಷ ಅದ, 10 ನಿಮಿಷ ಹಂಗೆ ಹೋಗ್ಬೇಕು. ಈಗ ಇಂದು ಶ್ರೇಯಸ್ ಹೊಂಟನ ಮಮ್ಮಿಯವರು, ಅಕ್ಕಡೆ ಹೋಗ್ತೀವಿ. ಒಳಗೆ ಹೋಗ್ಬೇಕು ಈಗ. ಅಲ್ಲ, ಹೊಟ್ಟಿ ರೌಂಡ್ ಅದ, ಚಪ್ಟ ಅದ ಅಂತ ಚೆಕ್ ಮಾಡಿದ್ರು. ಸ್ಟಾರ್ಟ್ ಆಗ್ಯದ ಅಂದ್ಕೊಂಡು ಬಂದೆ ರೀ, ನಾ ಸ್ಟಾರ್ಟ್ ಆಗಿಲ್ಲ. ಫಸ್ಟ್ ಸೀನೇನ ಚಲೋ ಅದಂತ ನಿನ್ನ ನೋಡ್ಯ ನಮ್ಮ ತಮ್ಮ. ಸೊ ಹಂಗಾಗಿ ಫಸ್ಟ್ ಸೀನ್ ಮಿಸ್ ಮಾಡಂಗೆ ಇಲ್ಲ ಸ್ಟಾರ್ಟಿಂಗ್ ಅಂತ ಹೇಳ್ದ. ಸೊ ಚಲೋ, ಹಾ ಬಾ. ಚಲೋ ಖಾಲಿ.
ಇದು ಇಂಟರ್ವಲ್ ನೋಡಿರಿ, ಮೂವಿ ಹಾಲ್ನಾಗ ಎಂಟ್ರ್ ಆಗಬೇಕಾದ್ರೇ ಪಾಪ್ಕಾರ್ನ್ ಹಿಡ್ಕೊಂಡೇ ಬಂದರು ಕೈಯಾಗ ಫಸ್ಟಿಗೆ. ಸೊ ಅದು ಒಂದು ಇಂಟರ್ವಲ್ ತನಕ ಒಂದು ಖಾಲಿ ಆಗಿತ್ತು, ಆಮೇಲೆ ಮತ್ತೆ ತುಂಬಿಸ್ಕೊಂಬಂದರು. ಆಮೇಲೆ ಹೋಗಿ ಇನ್ನೊಂದ್ಸಲ ಮೇ ಬಿ 3 ಟೈಮ್ಸ್ ಅನ್ಕೋತೀನಿ ಅಷ್ಟು ತುಂಬಿಸ್ಕೊಂಬಂದರು. ಇನ್ನೊಂದು ಏನಂದ್ರೆ ಅಷ್ಟು ತಿನ್ಬೇಕಂದ್ರೆ ಅನ್ಲಿಮಿಟೆಡ್ ಅದು, ಜಾಸ್ತಿ ತಿನ್ನಬೇಕು ಅಂತಂದ್ರೆ 7-8 ಜನ ಇರಬೇಕು ಅಂದ್ರೇ ವರ್ತ್ ಅದು, ಇಲ್ಲಾಂದ್ರೆ ವರ್ತ್ ಆಗಲ್ಲ. ಇಬ್ಬರು ಮೂವರು ಇದ್ರೆ ತಿನ್ನೋಕ್ಕೆ ಆಗಲ್ಲ, ಒಂದೇ ಸಾಕಾಗ್ಬಿಡ್ತದೆ ತಿನ್ನತನ. ಸೊ ಹಾಗಾಗಿ ಒಂದು 7-8 ಜನ ಇದ್ದರೆ ಅಷ್ಟೇ ಅದು ತೊಗೋಬೇಕು, ಇಲ್ಲಾಂದ್ರೆ ತೊಗೊಳೋಕ್ಕೆ ಹೋಗಬಾರ್ದು. ಹಂಗೆ ಹಿಂಗೆ ಮಾಡಿ ಎಂಜಾಯ್ ಮಾಡ್ಕೋತಾ ಮೂವಿ ನೋಡ್ಲಾಗತ್ತೀವಿ. ಚಲೋ ಅದ, ಹಂಗೇನು ಇದು ಇಲ್ಲ, ಒಂಥರ ಡಿಫ್ರೆಂಟಾಗಿ ಅದ ಮೂವಿ, ನೋಡ್ಬೋದು ಎಲ್ಲರೂ ಒಂದು ಸರ್ತಿಯಾರೇ ನೋಡ್ಬೋದು. ಸೊ ನೋಡ್ರಿ, ಇಷ್ಟ ಆಗ್ತದೆ ನಿಮಗೂ ಆಗ್ತಂತ ಅಂದ್ಕೊಂಡಿನಿ. ನನಗೂ ಅಷ್ಟೇ ಓಕೆ ಓಕೆ ಅನ್ಸದ. ಫೈನಲಿ ನೋಡಿ ಬಂದೇವು ನೋಡ್ರಿ ಮೂವಿ. ಕಲ್ಕಿ ಸಿನಿಮಾಕ್ಕೆ ಹೋಗಿದ್ದೆವು. ಸಿನಿಮಾ ಅಷ್ಟು ಓಕೆ ಓಕೆ ಅದ, ಕೆಲವೊಬ್ರಿಗೆ ಇಷ್ಟ ಆಗ್ಬೋದು, ಬಟ್ ನಮಗೆ ಅಷ್ಟು ನನಗೆ ಅರ್ಧ ಮಲ್ಕೊಂಡೇ ಬಿಟ್ಟಿದ್ದೆ, ನಾನು ಸಿನಿಮಾ ಅರ್ಧ ನೋಡೇ ಇಲ್ಲ. ಸೊ ಹಾಗಾಗಿ ನೋಡಿ ಬಂದೆವು, ನೀವೊಂದ್ಸಲ ಟ್ರೈ ಮಾಡಿರಿ, ಇಷ್ಟ ಆಗ್ಬೋದು. ಸೊ ಈಗ ಬರ್ತಾ ಬರ್ತಾ ಹಾಗೆ ದಿನಸಿ ಸಾಮಾನು ತೊಗೊಂಬಂದೆವು ರಾಯಲ್ ಮಾರ್ಟಿಗೆ ಹೋಗಿ. ಈಗೇನಂದ್ರೆ ಉಳಿದಿದ್ದು ಪಾವ್ ಭಾಜಿ ಮಾಡತ್ತೀಗ, ಪಾವ್ ಭಾಜಿ ತಿನ್ನಂಗೆ ಅದಂತ ಪಾವ್ ಭಾಜಿ ಮಾಡ್ತೀನಿ. ಅದು ತಿಂದಾದ್ಮೇಲೆ ಮತ್ತೆ ರಾತ್ರಿ ಅಡುಗೆ ಮಾಡಬೇಕು, ಏನು ಮಾಡ್ಬೇಕಂತ ನೋಡ್ತೀನಿ. ಈಗ ಆಲ್ರೆಡಿ ಟೈಮ 5:30 ಆಗ್ಯದ. ಸೊ ಊಟ ಟೈಮು ಅಲ್ಲ, ಆ ಕಡೆ ಇದೂ ಅಲ್ಲ. ಸೊ ಹಂಗಾದ್ಮೇಲೆ ರಾತ್ರಿ ಮತ್ತೆ ಹಸಿವು ಹತ್ತದ, ಅಡುಗೆ ಮಾಡಲೇಬೇಕು. ಹಾಗಾಗಿ ಚಲೋ ಮುಂದಿನ ಮಾಡೋಣ. 2000 years later. ಶ್ರೇಯಸ್ ಪಾವ್ ಭಾಜಿ ರೆಡಿ ಆಗ್ಯದ ನೋಡ್ರಿ, ಈಗ ತಿಂತಾನ ಶ್ರೇಯಸ್. ಹಸು ಆಗ್ಯದಂತ ಮಕ್ಕಳಿಗೆ ಪಾವ್ ಭಾಜಿ. ಸೊ ರೆಡಿ ಆಗ್ಯದ ನೋಡ್ರಿ ಪಾವ್ ಭಾಜಿ ನೋಡ್ರಿ, ಎಮ್ಮಿ ಅನ್ಸ್ಲಾಗತ್ತ ಫೋಟೋ ತೆಗಿ ಒಂದು. ಹೆಂಗಾಗ್ಯದಮ್ಮ, ಚಲೋ ಆಗ್ಯದ? ಸುಮ್ಮನೆ ಹೇಳ್ಬೇಡ್ರಿ, ನಾ ಮಾಡಿನ ಅಂತೇಳಿ ರಿಯಲ್ ಆಗಿ ಹೇಳ್ರಿ. ಚೆನ್ನಾಗಾದ್ರೆ ಚೆನ್ನಾಗಿ, ಇಲ್ಲಾಂದ್ರೆ ಇಲ್ಲ. ಚಲೋ ಅನಿಸ್ತಾ? ಸ್ವಲ್ಪ ಅನ್ನ ಮೆಣಸಿನ ಸಾರು ಮಾಡೀನಿ, ಮ್ಯಾಲ ಊಟ ಮಾಡ್ರಿ ಅದ ಮ್ಯಾಲ. ಆಯ್ತು ನೋಡ್ರಿ, ಮ್ಯಾಲ ಅನ್ನ ಸಾರು ಮಾಡೀನಿ. ಚಲೋ ಆಗ್ಯದಂತ ಹೇಳತ್ತಾರ, ಉಣ್ತಾರ ಬಿಡ್ತಾರ ಗೊತ್ತಿಲ್ಲ. ಸ್ವಲ್ಪ ಕ್ಲೈಮೇಟ್ ಇದು ಚೇಂಜ್ ಆಗ್ಯದಲ್ಲ, ಹಂಗಾಗಿ ಸ್ವಲ್ಪ ಮೆಣಸಿನ ಸಾರು ಮಾಡೀನಿ. ಖರ್ಖಾರ ಸ್ವಲ್ಪ ಏನರ ಕಫ ಅದಿದ್ರ ಕ್ಲಿಯರ್ ಆಗಲಿ ಅಂಥೇಳಿ, ಯಾಕೆ ಸ್ಕೂಲಿಗೆ ಹೋಗ್ತಾವಲ್ಲ ಮಕ್ಕಳು, ಒಬ್ಬರದಲ್ಲಿಂದ ಒಬ್ಬರಿಗೆ ಇನ್ಫೆಕ್ಷನ್ ಆಗ್ತಿರ್ತದ, ಕೋಲ್ಡ್ ಆಗ್ತಿರ್ತದ, ಕೋಲ್ಡ್ ಕಫ ಫೀವರ ಸ್ವಲ್ಪ ಎಲ್ಲ ಮಕ್ಕಳಿಗೆ ಬರ್ತಿರ್ತಾವ. ಹಾಗಾಗಿ ಸ್ವಲ್ಪ ಮೊದಲೇ ನಾವೇ ಇದು ಮಾಡ್ಕೋಬೇಕು, ಪ್ರಿಕಾಷನ್ ತೊಗೋಬೇಕಂಥೇಳಿ ಹೋಮ್ ರೆಮಿಡಿ ಹಿಂದೆ ಸ್ಟಾರ್ಟ್ ಮಾಡೋದು. ಸ್ವಲ್ಪ ಮೆಣಸು ಅದು ಜಾಸ್ತಿ ಹಾಕಿ, ಬೆಳ್ಳುಳ್ಳಿ ಜಾಸ್ತಿ ಹಾಕಿ ರಸಮ್ ಥರ ಮಾಡೀನಿ ಮೆಣಸಿನ ಸಾರು. ಸೊ ಹಾಗಾಗಿ ಊಟ ಮಾಡಂತ ಹೇಳತ್ತೀನಿ. ಉಳ್ಳಿಲ್ಲ ಅಂದ್ರೆ ಮ್ಯಾಲ ಒಂದೊಂದು ಬಟ್ಲ ಕುಡ್ಲಿಕ್ಕೆ ಕೊಡ್ತೀನಿ. ಸೊ ಇಷ್ಟೇ ಆತ ಈ ವಿಡಿಯೋ, ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡ್ರಿ. ನನಗೂ ಹಸಿವಾಗ್ಯದ, ಊಟ ಮಾಡಬೇಕೀಗ. ಸೊ ಸಿಗಣ್ರಿ ಮತ್ತೊಂದು ವಿಡಿಯೋ ಜೊತೆಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಸಿಗೊಂಡ್ರಿ ಮತ್ತೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.